ನಾ ಸಿದ್ದಪ್ಪ ಮಲ್ಲೇಶಪ್ಪ ಕಂಬ್ಳೆ ಅಂತ ಗುರುಶಿತಪ್ಪ ಕೊತ್ತಂಬರಿ ಕಾನೂನು ಮಹಾವಿದ್ಯಾಲಯ ವಿದ್ಯಾರ್ಥಿ. ನಿಮಗೆಲ್ಲ ತಿಳಿದಿರ್ಬೋದು ನಾವು ಏನು ಹೋರಾಟ ಮಾಡತ್ತೀವಂತ, ಅಥವಾ ನೀವು ಗಮನ ಕೊಟ್ಟಿರಕ್ಕಿಲ್ಲ. ಬಟ್ ಇಷ್ಟು ಮಾತ್ರ ಹೇಳ್ತೀನಿ, ನಾವೊಬ್ಬ ಈ ದೇಶದ ಪ್ರಜೆಯಾಗಿ ವಿದ್ಯಾರ್ಥಿಯಾಗಿ ಎಷ್ಟೋ ಅನ್ಯಾಯಕ್ಕೊಳಗಾದ ನೊಂದ ಬೆಂದ ಅಮಾಯಕ ಮುಗ್ಧ ನಿರಪರಾಧ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯಾಗಿ ನಿಂತಿದ್ದೇನೆ. ಏನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅವರ ಅಸಂವಿಧಾನಿಕ ಕಾನೂನುಬಾಹಿರ ಅನೈತಿಕ ಚಟುವಟಿಕೆಗಳಿಂದ ನಿರ್ಣಯಗಳಿಂದ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನ ಸರ್ವನಾಶ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೈತಿ, ವಂಚಿತರಾಗೋ ಪರಿಸ್ಥಿತಿ ಬಂದೈತಿ. ಅವ್ರ ತಗೊಳ್ಳೋ ನಿರ್ಣಯ ಮಾಡುವ ಚಟುವಟಿಕೆಗಳಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಕಂಟಕಗಳಾಗಿವೆ ವಿದ್ಯಾಭ್ಯಾಸ ಜೀವನಕ್ಕೆ. ನಾನು ಏನೆಲ್ಲ ಎಷ್ಟೆಲ್ಲ ಹೇಳತ್ತೀನಿ, 6 ವರ್ಷಗಳಿಂದ ನಮ್ಮ ಹೋರಾಟ ಜಾರಿಯಲ್ಲಿದೆ, ಹೋರಾಟ ಹೋಗಿ ಸಂಘರ್ಷ ಆಗಿದೆ, ಆಂದೋಲನ ಆಗಿದೆ. ಆದರೆ ಜನ ಎಷ್ಟರ ಮಟ್ಟ ಅರ್ಥ ಮಾಡ್ಕೊಂಡ್ರೆ ಗೊತ್ತಿಲ್ಲ. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಎಲ್ಲ ವಿದ್ಯಾರ್ಥಿಯ ಪರವಾಗಿ ನಿಂತಿದ್ದೇನೆ. ಎಷ್ಟೋ ವಿದ್ಯಾರ್ಥಿಗಳು ಇದ್ದರು, ಆದರೆ ಏನಾಗ್ಬಿಡ್ತು, ಹೋರಾಟ ಮಾಡಿ ಮಾಡಿ ಎಲ್ಲ ಕಳ್ಕೊಂಡು ಸುಸ್ತಾಗಿ ಗಾಳಿ ಜೋರಿ ಗುದ್ದಾಡಿದಂಗೆ ಆಗಿಬಿಟ್ಟಿತ್ತು. ಅವ್ರು ಹಿಂಸರ್ಬಿಟ್ರೆ ಹಣನೋಗೈತಿ ಗುಣನೋಗೈತಿ, ಮಾನಸಿಕವಾಗಿ ದೈಹಿಕವಾಗಿ ಎಲ್ಲನೂ ಕಳ್ಕೊಂಬಿಟ್ರೆ ಏನು ಸಮಯನೂ ಮೀರೈತಿ. ಎಷ್ಟಂತ ಗುದ್ದಾಡ್ಬೇಕು, ಯಾಕಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದವ್ರಿಗೆ ಕಾನದ ಕೈ ಮುಖಗಳ ಸಪೋರ್ಟ್ ಐತಿ, ಪೊಲಿಟಿಕಲಿ ಆ್ಯಂಡ್ ಇವಿಲ್ ಪವರ್ಸ್ ಸಪೋರ್ಟ್ ಐತಿ. ಏನು ನಾವು ಮುಗ್ಧ ಅಮಾಯಕ ನಿರಪರಾಧಿ ವಿದ್ಯಾರ್ಥಿಯಾಗಿ ಎಷ್ಟು ಎಲ್ಲ ಹೋರಾಟ ಮಾಡೋಕ್ಕಾಕೈತಿ, ಏನು ಏನೇನು ಮಾಡೋಕ್ಕೆಲ್ಲ ಮಾಡಾಕತ್ತೀವಿ. ಯಾಕಂದ್ರೆ ನಮ್ದು ಹಕ್ಕು ಸ್ವತಂತ್ರ, ಏನು ನಾವು ಮಾಡಬೇಕಾಕೈತಿ ನಾವು ಮಾಡಾತೀವಿ. ಬಟ್ ಏನಾಗ್ಬಿಟ್ಟೈತಿ, ಅವ್ರು ಬಲಿಷ್ಠರ ಆಗ್ಯಾರ ಯಾರೋ ಕರ್ನಾಟಕ ವಿಶ್ವವಿದ್ಯಾಲಯ ಅಧಿಕಾರಿಗಳು ಅಡತಕರು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗೌರ್ಮೆಂಟ್ ಆಫೀಷಿಯಲ್ಸ್ ಕೆಳಗಿನಿಂದ ಮೇಲೆ ಅಧಿಕಾರಿಗಳಿಗೂ ಸಪೋರ್ಟ್ ಐತಿ. ಯಾಕಂದ್ರೆ ನಾವು ಕಂಪ್ಲೇಂಟ್ ಕೊಡೋದು ಗೌರ್ಮೆಂಟ್ ಆಫೀಸರ್ಸ್, ಅವರು ಇದನ್ನು ಇದು ಮಾಡಬೇಕು, ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು, ಏನೆಲ್ಲ ಇವರು ಕಂಪ್ಲೇಂಟ್ ಕೊಟ್ಟರು ವಿದ್ಯಾರ್ಥಿಗಳು, ಏನೆಲ್ಲ ನಡೆದೈತಿ. ಅಕಸ್ಮಾತ್ ವಿದ್ಯಾರ್ಥಿಗಳು ತಪ್ಪಿತ್ತು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದರು, ಎಲ್ಲ ಕಂಪ್ಲೇಂಟ್ ಕಟ್ಟುಕಟ್ಟೆಗೆಂದ್ರೆ ಕುಡಿತು ಸಂಯೋಜಿಸಲಾಗಿದೆ ಎಂಬ ಅಂಶಗಳು ಕಂಡು ಬಂದರೆ ನಮ್ಮ ಮೇಲೆ ಸಿವಿಲ್ ಕ್ರಿಮಿನಲ್ ಡಿಫಾಮೇಷನ್ ಕೇಸ್ ಹಾಕಲಿ ಅಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದವರು. ಏನು ನಮ್ಮನ್ನು ಪ್ರಶ್ನಿಸಿ ದಂಡಿಸಿ, ಎಷ್ಟೋ ಮಂದಿ ಅಂತಾರೆ ನೀವು ಹೈಕೋರ್ಟಿಗೆ ಆ ಕೋರ್ಟಿಗೆ ಯಾಕೆ ಹೋಗ್ಬಾರ್ದಂತ. ನಾವೆಲ್ಲ ಕೋರ್ಟ್ ಅಡ್ಡಾಡಿ ಬಂದೀವಿ ಸರ್, ಮತ್ತು ವಿದ್ಯಾರ್ಥಿ ಪರವಾಗಿಯೂ ಡೈರೆಕ್ಷನ್ ಆಗೈತಿ, ಆರ್ಡರ್ ಆಗೈತಿ. ಬಟ್ ನಾವು ಒಂದು ದಾರಿ ಹುಡುಕಿದ್ರೆ ಅವ್ರು 4 ಅಡ್ಡದಾರಿ ವಾಮನ ಮಾರ್ಗ ಹುಡುಕಾಕ್ತಾರೆ. ಹೀಗಾಗಿ ಏನು ಮಾಡಿದ್ರು ಅಷ್ಟ ಎಲ್ಲ ನೀರಾಗಿ ಮುಂಚೆ ತೊಳೆದಂಗಾಗೈತಿ. ಏನು ನಾನು ಎಲ್ಲ ಲಿಂಕ್ಗಳ ಮೂಲಕ ನಿಮ್ಗೆ ಏನೇನು ಮಾಡೀವಿ, ಏನೇನು ಹೋರಾಟ ಕಂಡುಕೊಂಡೀವಿ ಎಲ್ಲನೂ ಕಳಿಸೀನಿ. ಏನು ದಯಾ ಮರಣ ಕೇಳಿನಿ, ಉಪವಾಸ ಸತ್ಯಾಗ್ರಹ ಕುಂತೀನಿ, ಮತ್ತು ಇದು ಮಾಡೀನಿ, ಏನು ಮಾಡಬೇಕೆಲ್ಲ ಮಾಡೀನಿ. ನನಗೆ ಹೇಳಕ್ಕೆ ಬರುವತ್ತು ಏನೇನೆಲ್ಲ ಮಾಡೀನಿ ಅಂತ. ಏನು ಅಷ್ಟೆಲ್ಲ ಮಾಡೀನಿ. ಏನು ಈಗ ಕಾನೂನು ಕೈಯಾಗಿ ತೊಳೆದು ಒಂದ ಹಿಂಸೆ ಮಾರ್ಗ ಹಿಡಿಯೋದು ಒಂದ ಉಳಿದೈತಿ. ಈಗ ನಾವು ಏನು ಮಾಡಲಾರ ತಪ್ಪಿಗೆ ಇವ್ರು ಇಷ್ಟ ಗೋಳಾಡಿಸ್ಕೊತಾರೆ ನಮ್ಗೆ ಯಾರು ಕರ್ನಾಟಕ ವಿಶ್ವವಿದ್ಯಾಲಯ ಅಧಿಕಾರಿಗಳು ಆಡಾಕ್ತಾರೋ. ಈಗ ನಮ್ದು ಏನಾದ್ರು ತಪ್ಪು ಕಂಡು ಬಂತಂದ್ರೆ ಏನೆಲ್ಲ ಮಾಡೋ ಬಾರ್ದು ಎಲ್ಲ ಮಾಡ್ತಾರವ್ರು. ಅದಕ್ಕೆ ನಾವು ಸುಮ್ಮ ಕೂತೀವಿ. ಆದರೂ ಸಹನೆಗೂ ಒಂದು ಇತಿ ಮಿತಿ ಇರ್ತೈತಿ, ಸಹನೆ ಕಟ್ಟಿನೂ ಒಡೆದು ಹೊಂಟೈತಿ. ಏನು ಅವ್ರದ್ದು ದಬ್ಬಾಳಿಕೆ ಸರ್ವಾಧಿಕಾರಿ ಆಡತ ದುರಾಡತ ಅಧಿಕಾರ ದುರುಪಯೋಗ ಬಹಳಷ್ಟು ನಡೆ ಆಗ್ತೈತಿ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹೋಗಿ ಕರ್ಮಕಾಂಡಗಳ ಅಕ್ರಮಗಳ ಹಗರಣಗಳ ವಿಶ್ವವಿದ್ಯಾಲಯ ಧಾರವಾಡ ಆಗಿ ಪರಿವರ್ತನೆಗೊಳ್ಳುತ್ತಿದೆ. ಏನು ಇದನ್ನು ತಡೆಯೋಣ. ಏನು ನಾವೊಬ್ಬ ಬಡ ವಿದ್ಯಾರ್ಥಿಯಾಗಿ ಏನೆಲ್ಲ ಮಾಡೋಕ್ಕೆಲ್ಲ ಹೋರಾಟ ಮಾಡೀನಿ, ಆದರೆ ಕೈ ಜೋಡಿಸೋರು ಧ್ವನಿ ಗುಡಿಸೋರಿಲ್ಲ. ಯಾಕನ್ನೂ ಗೊತ್ತಾಗುತ್ತೆ, ಸಮಾಜದೊಳಗೆ ಎಲ್ಲಾದರೂ ಏನಾರು ಆತಂದ್ರೆ ಅದಕ್ಕೆ ಆದ ಜನ ಬರ್ತಾರೆ. ಹೋರಾಟಕ್ಕೆ ಪರಾರು ಇರ್ತೈತಿ, ವಿರೋಧ ಇರ್ತೈತಿ. ಎಲ್ಲಾದರೂ
ಇಲ್ಲಿ ನಮ್ಮ ಪರ ಮಾಡೋರು ಇಲ್ಲ, ವಿರೋಧ ಮಾಡೋರು ಇಲ್ಲ, ನಾವೇ ನಾವೇ ಮಾತಾಡೋದಾಗೈತಿ, ಹೈಕೊಳ್ಳೋದು ಪಡ್ಕೊಳ್ಳೋದಾಗೈತಿ. ಏನು ಹಿಂಗಾದ್ರೆ ನಮ್ಗೆ ನ್ಯಾಯ ದೊರಕೋದಾದ್ರೆ ಹೇಗ? ಏನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಧಾರವಾಡದವ್ರು ತಪ್ಪಾಯ್ತು, ವಿದ್ಯಾರ್ಥಿಗಳು ತಪ್ಪಾಯ್ತು, ಹೆಂಗೆ ಕಣ್ಣು ಹಿಡಿಬೇಕು? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರ? ಏನು ನಾ ಎಲ್ಲ ಜನರಲ್ಲಿ ಕೋರಾಗತ್ತೀನಿ, ಮನವಿ ಮಾಡತ್ತೀನಿ, ನನ್ನ ವಾಟ್ಸಪ್ ಗ್ರೂಪ್ ಒಳಗೆ ಸೋಷಲ್ ಮೀಡಿಯಾ ಏನೇನು ನೀವು ಅದಾವಲ್ಲ ಅಪ್ಲಿಕೇಶನ್ಸ್, ಫೇಸ್ಬುಕ್ ಆವ್ ಇವು ಎಲ್ಲರೂ ಅದಾರ. ನ್ಯಾಯಾಂಗಕ್ಕೆ ಸಂಬಂಧಪಟ್ಟವ್ರು ಅದಾರ, ಕಾರ್ಯಾಂಗಕ್ಕೆ ಸಂಬಂಧಪಟ್ಟವ್ರು ಅದಾರ, ಶಾಸಕಾಂಗಕ್ಕೆ ಸಂಬಂಧಪಟ್ಟವ್ರು ಅದಾರ, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆ ಸಂಬಂಧಪಟ್ಟವ್ರು ಅದಾರ, ವಿದ್ಯಾರ್ಥಿ ಸಂಘಟನೆಗಳು ಸಂಬಂಧಪಟ್ಟವ್ರು ಅದಾರ, ಸಂಘ ಸಂಸ್ಥೆಗಳದವರು ಅದಾರ, ಆ ಪಕ್ಷ ಈ ಪಕ್ಷ ಅನ್ನೋದೇ ಎಲ್ಲ ಮುಖಂಡರುಗಳಾದಾರ, ಲೀಡರ್ಸ್ಗಳಾದಾರ, ನಮ್ಮ ಜಾತಿ ಇತರೆ ಜಾತಿ ಗುರು ಹಿರಿಯರದಾರೆ. ಏನು ಇಂಥವ್ರು ಇಲ್ಲಂತಲ್ಲ, ಸೋಷಿಯಲ್ ಮೀಡಿಯಾ ಒಳಗೆ ಏನು ಇವು ಅದಾವ ಅಪ್ಲಿಕೇಶನ್, ಫೇಸ್ಬುಕ್, ವಾಟ್ಸಪ್, ಆ ವ್ಯೂ ಸುಡ್ಗಾಡ್, ಅದರೊಳಗೆ ಎಲ್ಲರೂ ಅದಾರೆ. ನಾ ಎಲ್ಲರಿಗೂ ಏನೇನು ಯೂಸ್ ಮಾಡತ್ತಾರೆ ಅದ್ರ ಮೂಲಕ ಇದು ಮಾಡತ್ತೀನಿ. ಏನು ಎಷ್ಟೋ ಮಂದಿಗೆ ಟ್ಯಾಗ್ ಮಾಡತ್ತೀನಿ. ಏನು ಒಟ್ಟು ನನ್ನ ಕೈಗೆ ಏನಕ್ಕೆ ನಾ ಮಾಡತ್ತೀನಿ, ಅದನ್ನು ಅವ್ರು ಹೆಂಗೆ ತೊಗೊಂಡಾರ ಗೊತ್ತಿಲ್ಲ, ಪಾಸಿಟಿವ್ ಆಗಿ ತೊಗೊಂಡಾರೆ ನೆಗೆಟಿವ್ ಆಗಿ ತೊಗೊಂಡಾರೆ. ನನ್ನ ಉದ್ದೇಶ ನಿಮ್ಗೆ ಇಷ್ಟ ಮಾಡಬೇಕನ್ನೋದಿಲ್ಲ, ಎಷ್ಟೋ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ರಿ ನಿಮ್ಮ ಕೈಲಾದಷ್ಟಂತ. ನೀವೇನು ಹೊಡೆದು ಹೊಡೆದು ಕಡಿದು ಏನಿಲ್ಲ, ಎದ್ದು ಬರೋದು ಏನೂ ಇಲ್ಲ, ಕುಂತಲ್ಲೇ ಸೋಷಲ್ ಮೀಡಿಯಾ ಮೂಲಕ ಪಾಸ್ ವೈರಲ್ ಫಾರ್ವರ್ಡ್ ಸ್ಪ್ರೆಡ್ ಮಾಡಿರಿ ನಮ್ಮ ವಿಷಯನ. ಎಲ್ಲ ಸಾಕ್ಷಿ ಆಧಾರ ಪುರಾವೆ ದಾಖಲೆ ಒದಗಿಸೀನಿ. ಏನು ಎಲ್ಲರಿಗೂ ಏನು ಬೆಂಕಿ ಇರಲಾರ್ದೆ ಹೋಗಿ ಆಡಂಗಿಲ್ಲ. ಹಂಗೆ ಏನೋ ಒಂದು ವಿಷಯ ಇದ್ದಲ್ಲೇ ಇಷ್ಟೆಲ್ಲ ನಾವು ಹೊಯ್ಕೊಳ್ಳೋದು ಪಡ್ಕೊಳ್ಳೋದು ಮಾಡತ್ತೀವಿ, ಹೋರಾಟ ಮಾಡತ್ತೀವಿ, ಸಂಘರ್ಷ ಮಾಡತ್ತೀವಿ, ಆಂದೋಲನ ಮಾಡತ್ತೀವಿ. ಆದರೆ ಏನಾಗ್ಬಿಡತ್ತಿ ಹಂಗೆ, ಅದೇನಂತಾರಲ್ಲ ಶ್ವಾನ ಬೊಗಳಿದ್ರೆ ಇಂದ್ರಲ್ಲೂ ಕಾಳಂಗಿಲ್ಲ ಅಂತ. ಹಂಗೆ ನಾವು ಇದು ಹೊಯ್ಕೊಂಡು ಮಾಡಿಕೊಂಡ್ರು ಕರ್ನಾಟಕ ವಿಶ್ವವಿದ್ಯಾಲಯದವ್ರಿಗೆ ಏನೂ ಫರ್ಕ್ ಬೀಳುತ್ತೆ. ಯಾಕಂದರೆ ಅಲ್ಲಿ ಆಗೋದು ಹೋಗೋದು ಭಾಳ ಐತಿ, ಭಾಳ ಮಂದಿಗೆ ಅವ್ರ ವಿರುದ್ಧ ಕಟ್ಕೊಳ್ಳೋಂಗಿಲ್ಲ. ನಮ್ಮ ಕಡೆ ಇದ್ರೆ ಏನು ಸಿಗುತ್ತೈತಿ ವಿದ್ಯಾರ್ಥಿಗಳಿಗೆಗಳಿಂದ ಬೇರೆದವ್ರಿಗೆ ಲಾಭ? ಇದ್ದಲ್ಲೇ ಪ್ರಚಾರ ಇದ್ದಲ್ಲೇ ಜನ ಕೂಡ್ತಾರೆ, ಹೋರಾಟ ಮಾಡ್ತಾರೆ. ಇಲ್ಲಿ ನಮ್ಮ ವಿಷಯವಾಗಿ ಯಾಕೆ ಎಲ್ಲರೂ ಸುಮ್ಕೋತಾರೆ ಅನ್ನೋದು ಗೊತ್ತಾಗುತ್ತೆ. ನಾನು ಬ್ಲೇಮ್ ಮಾಡೋಕ್ಕಿಲ್ಲ ಯಾರಿಗೂ, ಬಟ್ ಯಾಕೆ ಅರ್ಥ ಮಾಡ್ಕೊಳ್ರಿ. ಏನು ಸೋಷಲ್ ಮೀಡಿಯಾ ಐತಿ, ಚಲೋ ಆಗೈತಿ. ಏನು ನಾನು ಪ್ರೆಸ್ ಮೀಟ್ ಮಾಡಿದೆ, ಎಲ್ಲ ಮಾಡಿದೆ, ಪ್ರೆಸ್ ಮೀಟ್ ಮಾಡಿದ್ರು ಪೇಪರ್ದವ್ರು ಏನು ಎಲ್ಲ ಸುದ್ದಿ ಹಾಕ್ಬೇಕು ಹಾಕಿಲ್ಲ. ಏನು ಕಾಟಾಚಾರಕ್ಕಂತ ಏನೋ ಒಂದು ಹಾಕಿ ಕೈ ಬಿಟ್ಬಿಟ್ರೆ ಆ ಪ್ರೆಸ್ ಮೀಟ್ ಮಾಡಿದವಂಗೆ ಅರ್ಥ ಆಗಿಲ್ಲ, ಅದು ಏನು ಬರ್ದಾರೆ ಏನು ಬಿಟ್ರೆ ಅನ್ನು ನನಗೆ ಕನ್ಫ್ಯೂಸ್ ಆಗೈತಿ. ಈಗ ಮಂದಿಗೆ ಹೆಂಗಾಗಿರ್ಬಾರ್ದು, ಏನು ಅದು ಏನೈತಿ ನೆಟ್ಟಗೆ ಬರ್ದಿಲ್ಲ ಅವರು. ಏನು ಮತ್ತು ಈಗ ಮುಂದೆ ಪ್ರೆಸ್ ಮೀಟ್ ಮಾಡ್ಬೇಕಂದ್ರೆ ನಂಗೆ ಅಲೋ ಮಾಡವಲ್ರೆ, ಹುಬ್ಳಿ ಒಳಗತ್ತ ಧಾರವಾಡ ಒಳಗತ್ತ, ಯಾಕಂದ್ರೆ ಗೊತ್ತಾಗುತ್ತೆ ನಮ್ಮ ಸ್ವತಂತ್ರವನ್ನು ಕಿತ್ಕೊಳ್ಳತ್ತಾರೆ ಯಾರ್ದಾರ್ದು ಇದು ಇಂಟರ್ವ್ಯೂ ತೊಗೊತಾರೆ ಪ್ರೆಸ್ ಮೀಡಿಯಾದವರು. ಏನು ಎಂತೆಂಥ ಕ್ರಿಮಿನಲ್ಸ್ ಇದೆ, ಆ್ಯಂಟಿ ಸೋಷಲಿಸ್ಟ್ ಇದೆ, ಮತ್ತು ಟೆರರಿಸ್ಟ್ ಇರ್ತ, ನಾವೇನು ಮಾಡೀವಿ? ಏನು ನಮ್ಮ ಸುದ್ದಿ ಜನರಿಗೆ ತಲುಪಿಸ್ರಪ್ಪ, ನೀವು ಒಂದು ಸಹಾಯ ಆಗ್ರಿ ಅಂತ ಇದು ಮಾಡಿದರೆ ಏನು ಕಾಟಾಚಾರಕ್ಕಂತ ಏನೇನೋ ಒಂದು ಕನ್ಫ್ಯೂಷನ್, ನಾವೇ ಏನೂ ಮಾಡಬಾರ್ದು ಮಾಡತ್ತೆ ಕೇಳಬಾರ್ದು ಕೇಳೋ ಲೆಕ್ಕಕ್ಕೆ ಬರೆಯಾಕತ್ತಾರೆ. ಬೈಲಾ ಆಫ್ ಯೂನಿವರ್ಸಿಟಿ ಏನು ಹೇಳ್ತೈತಿ, ಈ ದೇಶದ ಸಂವಿಧಾನ ಒದಗಿಸಿದ ವಿದ್ಯಾಭ್ಯಾಸ ಸ್ವತಂತ್ರ ಹಕ್ಕು ಪರಿಹಾರಗಳ ವಿಷಯವಾಗಿ ಏನು ಹೇಳ್ತೈತಿ, ಇವರು ವಿಶ್ವವಿದ್ಯಾಲಯದವ್ರು ಏನು ನಿರ್ಣಯ ತೊಗೊಂಡ್ರೆ ಚಟುವಟಿಕೆ ಮಾಡಾಕತ್ತಾರೆ ಅಂತ ಬರೆಯೋವಲ್ರು. ಏನು ಯಾಕಂದರೆ ಇದು ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಒಳಗೆ ಬಂತಂದರೆ ಜಗಜ್ಜಾಹೀರಾಗ್ತೈತಿ, ಮತ್ತು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಂಗಿಲ್ಲ ಎಲ್ಲ ಜನರ ಪ್ರಶ್ನೆಗಳನ್ನು ಉತ್ತರ ಕೊಡೋಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ಎಲ್ಲ ಕಡೆ ಅಂದರೆ ಬಾಯಿ ಮುಚ್ಚಾಕತ್ತಾರೆ ಎಲ್ಲರದು ಹಣ ಬಲದಿಂದ, ಜನ ಬಲದಿಂದ, ದುಷ್ಟಶಕ್ತಿಗಳ ಸಹಾಯದಿಂದ, ತೋಳಬಲಗಳಿಂದ. ಏನು ಎಲ್ಲ ರೀತಿಯಿಂದ್ರೂ ಅವ್ರು ಇದು ಮಾಡಾಕತ್ತಾರೆ. ನಾವು ವಿದ್ಯಾರ್ಥಿಗಳಾಗಿ ಎಷ್ಟಂತ ಖರ್ಚು ಮಾಡೋಕ್ಕಾಕೈತಿ? ಏನು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಕರ್ನಾಟಕ ವಿಶ್ವವಿದ್ಯಾಲಯದವ್ರದ್ದು, ಯಾಕಂದ್ರೆ ಸರ್ಕಾರಿ ಸಂಸ್ಥೆ ಆಕೈತಿ, ಬರ್ಸೋರು ಯಾರೋ ಖರ್ಚು ವೆಚ್ಚ, ಇವರು ಏನು ಅಂಧ ದರ್ಬಾರ್ ತುಗ್ಲಕ್ ದರ್ಬಾರ್ ನಡೆಸಿಬಿಟ್ರೆ. ಇಲ್ಲಿ ವಿದ್ಯಾರ್ಥಿಗಳು ನ್ಯಾಯ ಸಿಗಬೇಕಂತಂದ್ರೆ ತಮ್ಮ ಸ್ವಂತ ರೊಕ್ಕ ಖರ್ಚು ಮಾಡೋಕ್ಕೆ ಸಮಯ ತೆಗೆದಿಡಬೇಕು, ಮಾನಸಿಕವಾಗಿ ದೈಹಿಕವಾಗಿ ಸುಭದ್ರವಾಗಿರ್ಬೇಕು. ಆದರೆ ಎಷ್ಟಂತ ಹೋರಾಟ ಮಾಡೋಕ್ಕಾಕೈತಿ? ಅವ್ರು ಒಂದ ಮಾತಂದರೆ ಈಗ ಹೈಕೋರ್ಟ್ ಬೆಂಚ್ ಧಾರವಾಡ ಹತ್ರ ಡಿಸಿಷನ್ ತೊಗೊಂಬಂದಿರಿ,
ಆರ್ಡರ್ ತೊಗೊಂಬಂದಿರಿ, ಡೈರೆಕ್ಷನ್ ತೊಗೊಂಬಂದಿರಿ. ಸುಪ್ರೀಂ ಕೋರ್ಟಿಗೆ ಹೋದರೂ ನಾವು ಬೇರೆ ರೀತಿ ಅಂದರೆ ನಿಮ್ಗೆ ಇದು ಮಾಡ್ತೀವಿ, ಏನಂತಾರೆ, ಟಾರ್ಚರ್ ಹರಾಸ್ಮೆಂಟ್ ಮಾಡ್ತೀವಿ. ನೀವು ಒಂದು ದಾರಿ ಹುಡುಕ್ತೀರಿ, ನಾವು ನಾಲ್ಕು ಅಡ್ಡಿ ದಾರಿ ವಾಮನ ಮಾರ್ಗ ಹುಡುಕ್ತೀವಿ. ಏನು ನಮ್ಮ ವಿರುದ್ಧ ಹಾಕ್ಕೊಂಡ್ರೆ ನಿಮ್ಗೆ ಏನು ಮಾಡ್ತೀವಿ? ಏನು ಎಷ್ಟೋ ಮಂದಿಗೆ ನಾವು ಸರ್ವನಾಶ ಮಾಡೀವಿ, ಅದರೊಳಗೆ ನೀವು ಸೇರ್ತೀರ ಅಂತ ಅಂದಬಿಟ್ಟವ್ರು. ಹಂಗೆ ನಡೆದೈತಿ. ಹಿಂಗಾಗಿ ನಾವು ಏನು ಮಾಡ್ಬೇಕು, ಏನು ಬಿಡಬೇಕು ಅನ್ನೋ ಗೊತ್ತಾಗುತ್ತೆ. ಅನ್ಯಾಯ ಮಾಡೋರೇ ಇಷ್ಟೆಲ್ಲ ಅಡ್ಡಾಡಕತ್ತಾರೆ, ಏನೂ ಮಾಡಲಾರ್ದಂಗೆ. ನಾವು ಏನೂ ಮಾಡಲಾರ್ದ ತಪ್ಪಿಗೆ ವಿದ್ಯಾಭ್ಯಾಸದ ನ್ಯಾಯ ಹಾಕೋ ಪರಿಹಾರ ಕಳ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ನಾವೇ ಸುಮ್ಮಿರೋನ್ ಅಂತೇಳಿ ಧ್ವನಿ ಇದ್ದೀನಿ, ಕೈ ಜೋಡಿಸೋರಿಲ್ಲ, ಧ್ವನಿ ಗುಡಿಸೋರಿಲ್ಲ. ಅದಕ್ಕೆ ಎಲ್ಲ ವಿದ್ಯಾರ್ಥಿಯ ಪರವಾಗಿ ಜನರಲ್ಲಿ ಬೇಡ್ಕೊಳ್ಳೋಗ್ತೀನಿ. ನನಗೆ ಜನರಿಗೆ ಹೆಂಗೆ ಅಪ್ರೋಚ್ ಮಾಡಬೇಕು, ಕನ್ವಿನ್ಸ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ. ಏನು ನಾ ಹೆಂಗೆ ಜನರ ಮುಂದೆ ತಲುಪಿಸ್ಬೇಕಂತ. ಆದರೂ ಎಲ್ಲ ಸೋಷಲ್ ಮೀಡಿಯಾ ಒಳಗೆ ಲಿಂಕ್ಗಳನ್ನು ಕಳಿಸೀನಿ, ಓಪನ್ ಮಾಡಿರಿ. ಏನೇನು ಸಮಸ್ಯೆಗಳು ಅವ್ರು ಇದು ಮಾಡ್ಯಾರ, ತಂದೊಡ್ಡ್ಯಾರ ವಿದ್ಯಾರ್ಥಿಗಳಿಗೆ, ಎಲ್ಲನೂ ಬರ್ಕಾಸೀನಿ. ಏನು ಓದ್ರಿ, ಕನ್ನಡ ಒಳಗೂ ಇಂಗ್ಲೀಷ್ ಒಳಗೂ ಟ್ರಾನ್ಸ್ಲೇಟ್ ಮಾಡೀನಿ. ಆದಷ್ಟು ನನ್ನ ಬುದ್ಧಿ ಮಟ್ಟ, ನನ್ನ ಶಕ್ತಿ ಎಷ್ಟೈತಿ. ಏನು ನಾನು ಏನು ದೊಡ್ಡ ಪಂಡಿತಲ್ಲ. ಏನು ಶಬ್ದಕೋಶ ಎಷ್ಟು ನಂಗೆ ಸಿಕ್ತಾಗತ್ತವೋ ಅಷ್ಟರೊಳಗೆ ನಾನು ಇದು ಮಾಡತ್ತೀನಿ, ಜನರಿಗೆ ತಲುಪಿಸಾಗತ್ತೀನಿ. ಏನು ಹಂತ ಹಂತವಾಗಿ ವಿವರವಾಗಿ ಬಿಡಿ ಬಿಡಿಯಾಗಿ ಏನು ಎಲ್ಲ ಜನ ಅದನ್ನು ಓದಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಎಷ್ಟಾಕೈತೆ. ಅಕಸ್ಮಾತ್ ನೀವು ತಿಳಿಲಿಲ್ಲ ಅಂದ್ರೆ ನಂದು ವಾಟ್ಸಪ್ ನಂಬರ್ 9036342422 ಮೆಸೇಜ್ ಮಾಡಿರಿ, ಇನ್ನೇಮ್ ಕಳಿಸ್ತೀನಿ. ನಾನು ಫೋನ್ ಮಾಡಿರಿ, ನಾನು ಹೇಳ್ತೀನಿ, ಆದಷ್ಟು ನಿಮ್ಗೆ ಇದು ಮಾಡ್ತೀನಿ. ಏನು ಲೌಕಿಕವಾಗಿ ಮೌಖಿಕವಾಗಿ ಎಲ್ಲನೂ ಕಂಪ್ಲೇಂಟ್ ಕೊಟ್ಟಿನಿ, ನಾನು ಅರ್ಜಿ ಕೊಟ್ಟೀನಿ, ಬೇಡಿಕೆಗಳನ್ನು ಇಟ್ಟೀನಿ ಸರ್ಕಾರ ಅಂಗಸಂಸ್ಥೆಗಳಿಗೆ ಎಲ್ಲರಿಗೂ. ಏನು ಬಟ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹತ್ತಾರಲ್ಲ, ಹಂಗೆ ವಿದ್ಯಾರ್ಥಿಗಳ ಮೇಲೆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡತ್ತಾರೆ. ವಿದ್ಯಾರ್ಥಿಗಳು ಬಲಿಪಶು, ಹರಕೆ ಕುರಿಯಾಗಿದ್ದಾರೆ. ಏನು ಮಾಡಲಾರ ತಪ್ಪಿಗೆ ವಿದ್ಯಾಭ್ಯಾಸದಿಂದ ವಂಚಿತರಾಗುವ ಪರಿಸ್ಥಿತಿ ಬಂದೈತಿ. ಎಷ್ಟೋ ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ಇದು ಬಹಿರಂಗಗೊಳ್ಳುವತ್ತ. ನಮ್ಮ ದೇಶದೊಳಗೆ ಎಂತೆಂಥ ವಿಷಯ ಮುಚ್ಚ ಹೊಂಟಾವ, ಮುಚ್ಚೋಗ್ಯಾವ, ಮುಚ್ಚೋಗ್ತಾವ, ಇದು ನಮ್ಮದು ಹಂಗೆ ಆಕೈತಿ. ಏನು ಅದಾಗಬಾರ್ದಂದ್ರೆ ನಿಮ್ಮಂಥವ್ರ ಸಹಾಯ ಬೇಕು ನಮ್ಗೆ. ಏನು ನೀವು ದುಡ್ಡು ಕೊಡೋದು ಬೇಡ, ಬಂದು ನಿಲ್ಲೋದು ಬೇಡ, ಹೊಡೆದು ಬಡಿದು ಕಡಿದು ಏನಿಲ್ಲ. ಏನು ಸೋಷಲ್ ಮೀಡಿಯಾ ಮೂಲಕ ಪಾಸ್ ಫಾರ್ವರ್ಡ್ ವೈರಲ್ ಸ್ಪ್ರೆಡ್ ಮಾಡಿರಿ. ಏನು ಅಕಸ್ಮಾತ್ ನಾನು ಏನಾದ್ರು ತಪ್ಪು ಮಾಡಿದ್ದೆ ಅಂದರೆ ನನ್ನ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಿ, ನಾ ಬೇಡನಂಗಿಲ್ಲ. ಏನು ಇಲ್ಲಿ ಏನಾಗ್ಬಿಟ್ಟಿತ್ತಂದ್ರೆ ಬೈಲಿನ ಎದ್ದು ಹೊಲ ಮೈ ಆಗತೈತಿ. ಸರ್ಕಾರದವ್ರು ವಿಚಾರಣೆ ಮಾಡ್ಬೇಕು, ತನಿಖೆ ಮಾಡ್ಬೇಕು, ಅವ್ರು ಕಂಪ್ಲೇಂಟ್ ಕೊಟ್ಟಿನಿ, ಅವರ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವ್ರಿಗೆ ಹೆಲ್ಪ್ ಮಾಡಾಕತ್ತಾರೆ. ಏನು ಮೂಕ ಪ್ರೇಕ್ಷಕರಾಗಿ ಕ್ಯೂಡ್ರಂಗ ಕುರುಡ್ರಂಗ ಮೂಕ್ರಂಗ ಇದು ಮಾಡಾಕತ್ತಾರೆ. ಹೊರ್ತನೆ ನಮ್ಮ ಮೇಲೆ ಇಲ್ಲಿ ಸಲ್ಲದು ಇದು ಮಾಡಾಕತ್ತಾರೆ, ಅಪಾದನೆ ಮಾಡಾಕತ್ತಾರೆ, ನಮ್ಮನ್ನು ಹೆದರಿಸಿ ಬೆದರಿಸಿ ಗೆದರಿಸಿ ತಮ್ಮ ಕಾರ್ಯಗಳನ್ನು ಸಾಧಿಸ್ಕೊಳ್ಳತ್ತಾರೆ ಎಲ್ಲರೂ. ಏನು ಪ್ರಮೋದ್ ಗಾಯ ಅಂತಿದ್ದ, ಮಟ್ಟೆಹಾಳ ಮನೆಹಾಳ ಮತ್ತು ಜೋಶಿ ಅಂತಿದ್ದ, ಇವರೆಲ್ಲ ಇದು ಮಾಡಿದ್ದ 2014. ಅದನ್ನು ಈಗ ಮುಂದೆ ಬಂದವ್ರ ವೈಸ್ ಚಾನ್ಸಲರ್ ರಿಜಿಸ್ಟ್ರೇಷನ್ ಕಂಟಿನ್ಯೂ ಮಾಡಾಕತ್ತಾರೆ. ಏನು ಹಿರಿಯ ಕಂಚಾಳಿ ಮನೆ ಮಂದಿಗಂತ ಹಂಗೆ ಅವ್ರು ಮಾಡಿ ಹೋಗಿದ್ದ ಇವ್ರು ಕಂಟಿನ್ಯೂ ಮಾಡಾಕತ್ತಾರೆ. ಏನು ಮತ್ತು ಗವರ್ನರ್ ಹೆಡ್ ಆಫ್ ಯೂನಿವರ್ಸಿಟಿ ಚಾನ್ಸಲರ್ ಅಂತಾರೆ, ಅವ್ರು ಯಾಕೆ ಸುಮ್ಮದಾರ ಗೊತ್ತಾಗುತ್ತೆ. ನಾನು ಅವ್ರ ಅಂಗಳದ ಮಠ ಹೋಗಿದ್ದೆ, ರಾಜಭವನ ಬೆಂಗಳೂರು ಮಠ, ಎಲ್ಲ ಕಡೆ ಅಡ್ಡಾಡಿನ ಕರ್ನಾಟಕ ಒಳಗೆ ಎಷ್ಟಕ್ಕೆತ್ತ ಅಷ್ಟು ಮಂದಿ ಕಡೆ. ಏನು ಏನು ಎಲ್ಲನೂ ಖರ್ಚು ಮಾಡೀನಿ, ಸಮಯನೂ ಇದು ಮಾಡೀನಿ. ಇರಲಿ, ನಮ್ಮ ಸಮಸ್ಯೆ ನಾವು ಹೋಗ್ಬೇಕಾಕೈತಿ, ಹೋಗಿವಿ, ಖರ್ಚು ಮಾಡ್ಬೇಕಾಯ್ತು ಮಾಡೀವಿ, ಬಟ್ ಅದಕ್ಕೂ ಇತಿ ಮಿತಿ ಇರ್ತೈತಲ್ಲ, ಎಲ್ಲ ಕಳ್ಕೊಂಬಿಟ್ಟಿವಿ ನಾವು. ಆದರೂ ನ್ಯಾಯ ದೊರಕೋತ ನಿಗದಿತ ಸಮಯಕ್ಕೆ. ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತೆ. ಏನು ಅದಕ್ಕೆ ಸೋಷಲ್ ಮೀಡಿಯಾ ಐತಿ, ಅದೊಂದು ಚಲೋ ಆಗೈತಿ. ಸೋಷಲ್ ಮೀಡಿಯಾ ಒಳಗೆ ಎಷ್ಟೋ ಮಂದಿಗೆ ನ್ಯಾಯ ಸಿಕ್ಕೈತಿ, ದೊರಕೈತಿ, ಜನ ಇದು ಮಾಡೋದ್ರಿಂದ ಇಲ್ಲಿ ನಮ್ಗೆ ಯಾಕೆ ಬೆಂಬಲಕ್ಕೆ ನಿಲ್ಲೋಣ ಗೊತ್ತಾಗುತ್ತೆ. ಆ ವಿದ್ಯಾರ್ಥಿಗಳು ನಿಮ್ಮ ಮನೆಯವರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಸಮಾಜದವರಾಗಿರ್ಬೋದು, ನಿಮ್ಮ ಸಮುದಾಯದವರಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಯಾವ ವಿದ್ಯಾರ್ಥಿಗಳು ಅಂದರೆ ಎಲ್ಲ ಒಂದ. ಏನು ವಿದ್ಯಾರ್ಥಿಗಳನ್ನು ಉಪಯೋಗ ಮಾಡ್ಕೊಳ್ಳೋಕೆ ಗೊತ್ತೈತಿ ಕೆಲವೊಬ್ರಿಗೆ, ಅದೇ ವಿದ್ಯಾರ್ಥಿಗಳು ಬಂದು ಸಹಾಯ ಕೇಳಾಗತ್ತರ ಏನೆಲ್ಲ ಕತ್ತಿ ಕಟ್ಟಿ ಇದು ಮಾಡಾಕತ್ತಾರ ಗೊತ್ತಾ. ಏನೆಲ್ಲ
ಏನು ಸಬು ಬೆಳಗತ್ತಾರ ಗೊತ್ತಾ, ಮುಂದೊಂದಿರ್ತಾರೆ ಹಿಂದೊಂದು ಆಟ ಆಡತ್ತಾರೆ. ನೀವು ಹೊಟ್ಟೆಗೆ ಚೂರಿ ಹಾಕೋದು ಬೆನ್ನಕ್ಕೆ ಚೂರಿ ಹಾಕಿದ್ದಕ್ಕೆ ಇರ್ಬೋದು, ನಂಗೆ ಎಲ್ಲ ಆಯಾಮಗಳಿಂದ ಚೂರಿ ಹಾಕತ್ತಾರೆ. ಯಾರು ಎಷ್ಟೆಷ್ಟು ಆಟ ಆಡತ್ತಾರೆ ನನಗೆ ಗೊತ್ತೈತಿ. ಏನು ಈಗ ಅದೆಲ್ಲ ಬೇಡ. ಏನು ಜನ ದಯಮಾಡಿ ಒಂದ ಮಾತಾಡ್ತೀನಿ, ಇದು ಬರೀ ವಿದ್ಯಾರ್ಥಿಗಳ ಅನ್ಯಾಯದ ಹೋರಾಟ ಅಲ್ಲ. ವಿದ್ಯಾರ್ಥಿಗಳದ ಎಷ್ಟೋ ವಿದ್ಯಾರ್ಥಿಗಳ ಅಸ್ತಿತ್ವ ಪ್ರಶ್ನೆ ಕೂಡ ಅಡಗಿದೆ. ಏನು ರೇಸ್ ವಾಯ್ಸ್, ಜಾಯಿನ್ ಹ್ಯಾಂಡ್ಸ್, ಇಫ್ ನಾಟ್ ನೋ ದೆನ್ ನೆವರ್. ಏನು ಧ್ವನಿ ಎತ್ತರಿ, ಕೈ ಜೋಡಿಸ್ರಿ, ಇವತ್ತಿಲ್ಲಂದ್ರೆ ಯಾವಾಗ? ಅರ್ಥ ಮಾಡ್ಕೊರಿ. ಏನು ಎಲ್ಲವನ್ನು ಹಂತ ಹಂತವಾಗಿ ವಿವರವಾಗಿ ಹೇಳತ್ತೀನಿ. ಎಷ್ಟರ ಮಟ್ಟಿಗೆ ಜನ ತಿಳ್ಕೊಂಡ್ರೆ ಬಿಟ್ಟರೆ ಗೊತ್ತಿಲ್ಲ. ನನಗೂ ಸಪ್ತಕ ವಾಕ್ಯ ಸಿಗಲು ಹೆಂಗೆ ಮಾತಾಡ್ಬೇಕು, ಹೆಂಗೆ ಬಿಡ್ಬೇಕು ಅನ್ನೋದು. ಬಟ್ ಐ ಆಮ್ ಟ್ರಾಯಿಂಗ್ ಸಮ್ವಾಟ್. ನೀವು ಎಲ್ಲಿ ಮಟ್ಟ ಅರ್ಥ ಮಾಡ್ಕೊಡ್ರಿ, ಯಾವ ರೀತಿ ಸಹಾಯ ಮಾಡ್ಬೋದು ನೀವು ವಿಚಾರ ಮಾಡಿ ಮುಂದೆ ಬನ್ನಿ. ಹಣ ಕಾಯತ್ತಿಲ್ಲ, ಏನು ಮಾಡೋಣ ಹತ್ತಿಲ್ಲ, ಇದನ್ನು ತಲೆಗಿಟ್ಕೊರಿ. ಜೈ ಹಿಂದ ಕರ ಮತ್ತೆ ಬೋಲೋ ಭಾರತ್ ಮತ್ತೆ ಜೈ.